ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಪೇಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ ಬ್ಲೌಸ್ನ ಕಟಿಂಗ್ ಪ್ರಾಸೆಸ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಬ್ಯಾಕ್ ಬೋಟ್ ನೆಕ್ಕು, ಫ್ರಂಟ್ ಡೀಪ್ ನೆಕ್ ಬಂದಾಗ ಕೆಲವು ಟಿಪ್ಸನ್ನು ನಾವು ಕಟಿಂಗಲ್ಲಿ ಫಾಲೋ ಮಾಡಬೇಕು. ಅದೇನು ಅಂತ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಿಗೂ ಸಹ ಅರ್ಥ ಆಗೋ ರೀತಿಯಲ್ಲಿ ನಾನು ಈ ಬ್ಲೌಸ್ನ ಕಟಿಂಗನ್ನು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್. ನೋಡಿ, ಇದು ಅಳತೆ ಬ್ಲೌಸು. ಇದು ಲೈನಿಂಗು. ಲೈನಿಂಗನ್ನು ನಾನು 1 ಮೀಟರ್ ಕ್ಲಾತನ್ನು ತೊಗೊಂಡಿದ್ದೀನಿ. 1 ಮೀಟರ್ ಕ್ಲಾತ್ ತೊಗೊಂಡು ಈ ಥರ ನಾನು ಒಂದು ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ಥರ ನಾವು ಒಂದು ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು 4 ಲೇಯರ್ ಫ್ಯಾಬ್ರಿಕ್ ಇರೋ ಥರ ನಾವು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಎಡ್ಜಸ್ಟು ಸಮಾನವಾಗಿದೆಯಾ ಇಲ್ವಾ ಅಂತ ಒಂದ್ಸಲ ನೋಡ್ಕೊಳ್ಬೇಕು. ಸಮಾನವಾಗಿ ಏನಾದರೂ ಇಲ್ಲ ಅಂದರೆ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡಿ ತೆಗೆದುಬಿಡಿ. ನನಗಿಲ್ಲಿ ಸ್ಟ್ರೈಟಾಗಿದೆ, ಅದಕ್ಕೋಸ್ಕರ ನಾನು ಯಾವುದೇ ಥರ ಕಟ್ ಮಾಡ್ಕೊಳ್ತಾ ಇಲ್ಲ. ಈಗ ನಾವು ಸ್ಲೀವ್ ಲೆಂತು ವಿಡ್ತು ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಅಳತೆ ಬ್ಲೌಸಲ್ಲಿ ಬಫ್ ಸ್ಲೀವ್ಸ್ ಅನ್ನೋದಿದೆ. ನಾನಿಲ್ಲಿ ಬಫ್ ಸ್ಲೀವ್ಸ್ನ ಇಡ್ತಾ ಇಲ್ಲ ಫ್ರೆಂಡ್ಸ್. ಕಸ್ಟಮರು ನನಗೆ ಎಲ್ಬೋ ಹ್ಯಾಂಡ್ಸನ್ನು ಇಡಕ್ಕೆ ಹೇಳಿದ್ದಾರೆ, ಅದಕ್ಕೋಸ್ಕರ ಎಲ್ಬೋ ಹ್ಯಾಂಡ್ಸ್ನ ನಾವೀಗ ಕಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಅಳತೆ ಬ್ಲೌಸಿಂದ ಮೊದಲಿಗೆ ನಾವು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಶೋಲ್ಡರ್ ಜಾಯಿಂಟಿಂದ ಇಲ್ಲಿಗೆ ನೋಡ್ಕೊಳ್ಬೇಕು ಸ್ಲೀವ್ ಲೆಂತು. ನೋಡಿ, 10 ಇಂಚ್ ಇದೆ. 10 ಇಂಚ್ಗೆ ನಾವು ಮಾರ್ಜಿನ್ಗೋಸ್ಕರ 1 ಇಂಚನ್ನು ಆ್ಯಡ್ ಮಾಡಿಕೊಂಡು 11 ಇಂಚ್ ಇಟ್ಕೊಳ್ಬೇಕು. 11 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆಯೂ ಸಹ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಂದರೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋದಕ್ಕೆ ಈಸಿ ಆಗಿರುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ಸ್ಲೀವ್ ಲೂಸ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಸ್ಲೀವ್ ಲೂಸು ಅಳತೆ ಬ್ಲೌಸಲ್ಲಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೋಡಿ, 5.5 ಇಂಚ್ವರೆಗೂ ಇದೆ ಫ್ರೆಂಡ್ಸ್. 5.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ 1.5 ಇಂಚು ಇಲ್ಲ 2 ಇಂಚ್ ಇಟ್ಕೊಳ್ಬೋದು. ನಾನಿಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಂಡು ಈಗ ನಾವು ಹ್ಯಾಂಡ್ಸ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಹ್ಯಾಂಡ್ಸ್ ಡೌನಿಂಗು ಈ ಬ್ಲೌಸ್ನ ಎದೆ ಸುತ್ತಳತೆ 37 ಇಂಚು. 37 ಇಂಚ್ಗೆಲ್ಲ ನಾವು 3.5 ಇಂಚ್ ಇಟ್ಕೊಳ್ಬೇಕು. 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಲೂಸ್ ಎಷ್ಟಿದೆ ಅಂತ ನೋಡಿಕೊಂಡು ಅಳತೆ ಬ್ಲೌಸಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಲೂಸ್ ನೋಡ್ಕೊಳ್ಳೋದಕ್ಕೆ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಬೇಕು ಅಳತೆ ಬ್ಲೌಸ್ನ. ಬ್ಯಾಕ್ ಪಾರ್ಟ್ಗೆ ಈ ಥರ ಹಾಕ್ಕೊಂಡು ನೋಡಿ, ಶೋಲ್ಡರ್ ಜಾಯಿಂಟಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೋಡಿ, ಇವರಿಗೆ 8 ಇಂಚ್ ಇದೆ ಆರ್ಮೋಲ್ ಲೂಸು. 8 ಇಂಚ್ಗೆ ನಾವು ನೋಡಿ ಇಲ್ಲಿಂದ ಟೇಪನ್ನು ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಮಾರ್ಜಿನ್ಗೋಸ್ಕರ 1.5 ಇಂಚು ಇಲ್ಲ 2 ಇಂಚನ್ನು ಇಟ್ಕೊಳ್ಬೋದು. ಇಲ್ಲಿ ಎಷ್ಟು ಇಟ್ಕೊಂಡಿದ್ದೀರೋ ಅಷ್ಟನ್ನೇ ನೀವು ಇಲ್ಲಿ ಇಟ್ಕೊಳ್ಳಿ. ನನಗಿಲ್ಲಿ ಪೀಸ್ ಕಡಿಮೆ ಇದೆ, ನಾನು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡ್ಕೊಳ್ಳೋವಾಗ. ಈಗ ಆರ್ಮೋಲ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ನಾವು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮೋಲ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ, ಆರ್ಮೋಲ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಂಡಾಯ್ತು. ಈಗ ಆರ್ಮೋಲ್ ಲೂಸು ಸ್ಲೀವ್ ಲೂಸ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಇದು ಎಲ್ಬೋ ಹ್ಯಾಂಡ್ಸ್ ಆಗಿರೋದ್ರಿಂದ ಇಲ್ಲಿಂದ ನಾವು 1/2 ಇಂಚು ಒಳಗಡೆಗೆ ಈ ಥರ ಶೇಪ್ ನಾವು ಡ್ರಾ ಮಾಡ್ಕೊಳ್ಬೇಕು. ಯಾವುದೇ ಸೈಜ್ಗಾದರೂ ಸಹ ನಾವು ಎಲ್ಬೋ ಹ್ಯಾಂಡ್ಸ್ ಬಂದಾಗ ಈ ಥರ ನಾವು 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡಿಕೊಂಡ್ರೇ ಸ್ಲೀವ್ಸಲ್ಲಿ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ನಾವು ಫ್ರಂಟ್ ಶೇಪ್ ಡ್ರಾ ಮಾಡ್ಕೊಳ್ಳೋಣ. ಫ್ರಂಟ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ನೋಡಿ, ಇಲ್ಲಿಂದ 1.5 ಇಂಚಿಂದ ಈ ಕಡೆಗೆ ನಾವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೂಸಿಂದ ಇಲ್ಲಿಗೆ ಟೇಪನ್ನು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧನ ಇಟ್ಕೊಳ್ಬೇಕು. ಅರ್ಧಕ್ಕೆ ಈ ಥರ ಟೇಪನ್ನು ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಳಗಡೆಗೆ ನಾವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ ಥರ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಇದಿಷ್ಟು ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು. ಸ್ಲೀವ್ಸ್ನ ನಾವು ಕಟ್ ಮಾಡ್ಕೊಳ್ಳೋವಾಗ ಫ್ರಂಟ್ ಶೇಪನ್ನು ಯಾವುದೇ ಕಾರಣಕ್ಕೂ ಕಟ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್. ಬ್ಯಾಕ್ ಶೇಪ್ನೇ ನಾವು ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಕಟ್ ಮಾಡಿಕೊಂಡು ಈ ಮಿಡಿಲ್ ಪಾಯಿಂಟ್ಗೆ ಒಂದು ನ್ಯಾಚು, ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಓಪನ್ ಮಾಡಿಕೊಂಡು 2 ಲೇಯರಲ್ಲಿ ನಾವು ಫ್ಯಾಬ್ರಿಕನ್ನು ಹಾಕ್ಕೊಂಡು ಫ್ರಂಟ್ ಶೇಪ್ ಕಟ್ ಮಾಡಿಕೊಳ್ಬೇಕು.
ತರ ಕಟ್ ಮಾಡ್ಕೊಂಡು ಇದು ಫ್ರಂಟ್ ಶೇಪ್ ಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನ್ಯಾಚ್ ಅನ್ನು ಹಾಕೊಳ್ಳಿ. ಸ್ಲೀವ್ಸ್ ಕಟ್ಟಿಂಗ್ ಆಯ್ತು, ಈಗ ಬಾಡಿ ಪಾರ್ಟ್ಸ್ ನ ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ ಈ ತರ ಟೂ ಲೇಯರ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ಹಾಕೊಳ್ಬೇಕು. ಈ ತರ ಹಾಕೊಂಡು ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ನ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ ಅನ್ನು ತಗೊಳ್ಳಿ. ಅಳತೆ ಬ್ಲೌಸ್ ಅನ್ನು ತಗೊಂಡು ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಬೇಕು. ಬ್ಯಾಕ್ ಪಾರ್ಟ್ಗೆ ಈ ತರ ಹಾಕ್ಕೊಂಡು ನೋಡಿ, ಶೋಲ್ಡರ್ ಜಾಯಿಂಟ್ ಇಂದ ಟೇಪ್ ಅನ್ನು ಈ ತರ ಇಟ್ಕೊಂಡು ಸ್ಟ್ರೈಟ್ ಆಗಿ ಇಟ್ಕೊಂಡು ಸ್ವಲ್ಪ ನಾವು ಎಳ್ಕೊಂಡು ನೋಡ್ಕೊಳ್ಬೇಕು. ನೋಡಿ, ಈ ಬ್ಲೌಸ್ ನ ರೆಡಿ ಲೆಂತ್ ನಮಗೆ 15 ಇಂಚ್ ಇದೆ. 15 ಇಂಚ್ಗೆ ನಾವು ಮಾರ್ಜಿನ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡಿಕೊಂಡು 16 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ನೋಡಿ 16 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆನೂ ಸಹ 16 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನು ಹಾಕ್ಕೊಳ್ಳೋಣ. ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ನಾವು ಸೊಂಟದ ಅಳತೆನ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದ ಅಳತೆ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಅಳತೆ ಬ್ಲೌಸ್ ನ ತಗೊಳ್ಳಿ. ಅಳತೆ ಬ್ಲೌಸ್ ನ ತಗೊಂಡು ನೋಡಿ, ಇದಕ್ಕೆ ಯಾವುದೇ ತರ ಉಕ್ಸ್ ಅನ್ನೋದು ಕೊಟ್ಟಿಲ್ಲ ಫ್ರೆಂಡ್ಸ್. ಅಳತೆ ಬ್ಲೌಸ್ ಅಲ್ಲಿ ಸೈಡ್ ಅಲ್ಲಿ ಜಿಪ್ ಅನ್ನ ಕೊಟ್ಟಿದ್ದಾರೆ. ಈ ಜಿಪ್ ನ ನಾವು ಓಪನ್ ಮಾಡಿಕೊಂಡು ಇಲ್ಲಿಂದ ನೋಡ್ಕೊಳ್ಳೋಣ ಸೊಂಟದ ಅಳತೆ ಎಷ್ಟಿದೆ ಅಂತ. ನೋಡಿ, ಟೇಪ್ ನ ಈ ತರ ಇಟ್ಕೊಂಡು ಸೊಂಟದ ಅಳತೆ ನಾವು ನೋಡ್ಕೊಳ್ಬೇಕು. ನೋಡಿ, ಇಲ್ಲಿವರೆಗೂ ನಮಗೆ 30.5 ಇಂಚು ಸೊಂಟದ ಅಳತೆ ಬರ್ತಾ ಇದೆ. 30.5 ಇಂಚಲ್ಲಿ ನಾವು 4ನೇ ಭಾಗನ ತಗೊಳ್ಬೇಕು. 4ನೇ ಭಾಗ ಯಾವ ಥರ ತಗೊಳ್ಳೋದು ಅಂದರೆ, ನೋಡಿ, 30.5 ಇಂಚ್ಗೆ ನಾವು ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಮಗೆ 2ನೇ ಭಾಗ ಸಿಗುತ್ತೆ. 2ನೇ ಭಾಗ 15.5 ಇಂಚು. 2ನೇ ಭಾಗಕ್ಕೆ ನಾವು ಮತ್ತೆ ಈ ಥರ ಟೇಪನ್ನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ 4ನೇ ಭಾಗ ಸಿಗುತ್ತೆ. 4ನೇ ಭಾಗ ನೋಡಿ, 7.5 ಇಂಚು ಒಂದು ಪಾಯಿಂಟ್ ಬರ್ತಾ ಇದೆ. ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಬ್ಯಾಕ್ ಡಾಟ್ಗೋಸ್ಕರ 1 ಇಂಚನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಳ್ಬೇಕು. ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಅಳತೆ ಬ್ಲೌಸನ್ನು ತಗೊಳ್ಳಿ. ಅಳತೆ ಬ್ಲೌಸನ್ನು ತಗೊಂಡು ಬ್ಯಾಕ್ ಪಾರ್ಟ್ಗೆ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಈ ಕಡೆ ಆರ್ಮೋಲ್ ಜಾಯಿಂಟಿಂದ ಈ ಕಡೆ ಆರ್ಮೋಲ್ ಜಾಯಿಂಟ್ಗೆ ನಮಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೋಡಿ, ಇಲ್ಲಿಂದ ಟೇಪನ್ನು ಈ ಥರ ಇಟ್ಕೊಂಡು ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು 18.5 ಇಂಚ್ ಬರ್ತಾ ಇದೆ. ಬ್ಯಾಕ್ ಪಾರ್ಟಲ್ಲಿ 18.5 ಇಂಚ್ ಇದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ನಮಗೆ 18.5 ಇಂಚ್ ಇರುತ್ತೆ. 18.5 ಇಂಚು ಪ್ಲಸ್ 18.5 ಇಂಚು ನಾವು ಆ್ಯಡ್ ಮಾಡಿಕೊಂಡ್ರೆ 37 ಇಂಚ್ ಆಗುತ್ತೆ. 37 ಎದೆ ಸುತ್ತಳ್ತೆಯ ಬ್ಲೌಸ್ ಇದು. 37 ಇಂಚಲ್ಲಿ ನಾವು 4ನೇ ಭಾಗನ ತಗೊಳ್ಬೇಕು. 4ನೇ ಭಾಗ ನೋಡಿ, 18.5 ಇಂಚ್ಗೆ ನಾವು ಟೇಪ್ನ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ 4ನೇ ಭಾಗ ಸಿಗುತ್ತೆ. 4ನೇ ಭಾಗ 9.5 ಇಂಚು. 9.5 ಇಂಚು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. 9.5 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚು ಎಕ್ಸ್ಟ್ರಾನ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸು ಸೊಂಟದ ಅಳತೆನ ಜಾಯಿಂಟ್ ಮಾಡ್ಕೊಳ್ಳೋಣ. ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಾಯಿತು. ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಂಡಾಯಿತು. ಈಗ ನಾವು ಮೇಯ್ನು ನಮಗೆ ಬೋಟ್ ನೆಕ್ಕಲ್ಲಿ ಇಂಪಾರ್ಟೆಂಟ್ ಆಗಿರೋದು ನೆಕ್ ಅಂಡ್ ಶೋಲ್ಡರ್ನ ವಿಡ್ತ್ ಎಷ್ಟು ಇಟ್ಕೊಳ್ಬೇಕು ಅಂತ. ನೆಕ್ ಅಂಡ್ ಶೋಲ್ಡರ್ನ ವಿಡ್ತು ಅಳತೆ ಬ್ಲೌಸ್ ನಿಮಗೆ ಬೋಟ್ ನೆಕ್ಕದೇ ಕೊಟ್ಟಿದ್ರೆ ಅಳತೆಯನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ನಾರ್ಮಲ್ ಬ್ಲೌಸ್ ಏನಾದರೂ ಕೊಟ್ಟಿದ್ರೆ ನಾರ್ಮಲ್ ಬ್ಲೌಸಿಂದ ಅಳತೆನ ತಗೊಂಡು ಬೋಟ್ ನೆಕ್ ಬ್ಲೌಸ್ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನಾನು ತುಂಬ ವೀಡಿಯೋಸ್ನ ಮಾಡಿದ್ದೀನಿ. ಆ ವಿಡಿಯೋಸ್ನ ನೋಡಿ ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೋದು. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗಿಲ್ಲಿ ಅವರು ಬೋಟ್ ನೆಕ್ ಬ್ಲೌಸನ್ನೇ ಅಳತೆಗೋಸ್ಕರ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ನೆಕ್ ಅಂಡ್ ಶೋಲ್ಡರ್ನ ಬಿಡುತ್ತೆ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಬ್ಲೌಸ್ನ ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ನೀಟಾಗಿ ಎಲ್ಲೂ ರಿಂಕಲ್ಸ್ ಇಲ್ಲದೆ ನಾವು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ನೋಡಿ, ಈ ಕಡೆ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿದ್ದೀವಲ್ಲ, ಇದರ ಮಾರ್ಜಿನ್ನು ಸೇರಿಸ್ಕೊಂಡು ನಾವು ಇಲ್ಲಿಂದ ಟೇಪನ್ನು ಈ ಥರ ಇಟ್ಕೊಂಡು ನೋಡಿ, ಈ ಸೈಡೂ ಸ್ಲೀವ್ ಅಟ್ಯಾಚ್ ಮಾಡಿರೋ ಮಾರ್ಜಿನ್ನು ಸೇರಿಸ್ಕೊಂಡು ನಾವು ಅಳತೆನ ತಗೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ಬ್ಲೌಸಲ್ಲಿ ನಮಗೆ 14 ಇಂಚು ನೆಕ್ ಆ್ಯಂಡ್ ಶೋಲ್ಡರ್ನ ವಿಡ್ತ್ ಬರ್ತಾ ಇದೆ. 14 ಇಂಚಲ್ಲಿ ನಾವು ಅರ್ಧನ ಮಾರ್ಕ್ ಮಾಡ್ಕೊಳ್ಬೇಕು. 14 ಇಂಚಲ್ಲಿ ಅರ್ಧ ಅಂದರೆ ನಮಗೆ 7 ಇಂಚು. 7 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಈಗ ಆರ್ಮೋಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೆಂತು ನಾವು ಬೋಟ್ ನೆಕ್ಗೆಲ್ಲನೂ ನೆಕ್ ಆ್ಯಂಡ್ ಶೋಲ್ಡರ್ ವಿಡ್ತ್ ಎಷ್ಟು ಇಟ್ಕೊಂಡಿದ್ದೀವೋ ಅಷ್ಟನ್ನೇ ನಾವು ಆರ್ಮೋಲ್ ಲೆಂತು ಸಹ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ 7 ಇಂಚನ್ನು ಇಟ್ಕೊಂಡಿದ್ದೀವಿ ನಾವು ನೆಕ್ ಆ್ಯಂಡ್ ಶೋಲ್ಡರ್ಗೆ. ಇಲ್ಲೂ ಸಹ ನಾವು 7 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಆರ್ಮೋಲ್ ಲೆಂತ್ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ರೌಂಡ್ ಶೇಪ್ಗೋಸ್ಕರ ನಾವು ಇಲ್ಲಿಂದ
1 inch anna mark maadkolbeku 1 inch yake andre boat neck yavde blouse gaadru saha naavu 1 inch aste mark maadkolbeku friends itara 1 inch ge mark maadkondu iga round shape draw maadkolodike nodi itara ondu curve scale anna tagoli curve scale anna tagondu easy agi neevu illinda illige itara round shape anna draw maadkoli armhole round shape naavu draw maadkondaitu iga naavu shoulder width eshti ide anta nodkondu mark maadkolona ನೋಡಿ ಅಳತೆ ಬ್ಲೌಸ್ ಅನ್ನ ತಗೊಂಡು ಶೋಲ್ಡರ್ ನ ವಿಡ್ತ್ ನೋಡ್ಕೊಳ್ಳಬೇಕು ನೋಡಿ ಈ ಬ್ಲೌಸ್ ಅಲ್ಲಿ ಶೋಲ್ಡರ್ ವಿಡ್ತ್ 1.5 ಇಂಚ್ ಇದೆ 1.5 ಇಂಚ್ ಗೆ ನಾವು ನೆಕ್ ವಿಡ್ತ್ ಗೋಸ್ಕರ 1/2 ಇಂಚ್ ಆಡ್ ಮಾಡ್ಕೊಳ್ಳಬೇಕು ಅದೇ ತರ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ 1/2 ಇಂಚ್ ಆಡ್ ಮಾಡ್ಕೊಳ್ಳಬೇಕು 1/4 ಇಂಚ್ ಅನ್ನ ಆಡ್ ಮಾಡ್ಕೊಂಡಿದ್ದೀವಿ ಅಂದ್ರೆ ನಮಗೆ 2.5 ಇಂಚ್ ಬರುತ್ತೆ ನೋಡಿ ಇಲ್ಲಿಂದ ನಾವು 2.5 ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ಳೋಣ 2.5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ನೋಡಿ ಈ ಬ್ಲೌಸ್ ಗೆ ಶೋಲ್ಡರ್ ವಿಡ್ತ್ ತುಂಬಾನೇ ಕಡಿಮೆ ಇದೆ ಯಾಕೆಂದ್ರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಬೋಟ್ ನೆಕ್ ಗೆಲ್ಲಾನು ಶೋಲ್ಡರ್ ವಿಡ್ತ್ ಅನ್ನೋದು ನಾವು ಕಡಿಮೆ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಆದಷ್ಟು ನೀವು 2 ಇಂಚ್ ಒಳಗಡೆನೆ ಶೋಲ್ಡರ್ ವಿಡ್ತ್ ಅನ್ನು ಇಟ್ಕೊಳ್ಳಿ ಈಗ ನೆಕ್ ವಿಡ್ತ್ ಎಷ್ಟು ಇದೆ ನೋಡ್ಕೊಳ್ಳೋಣ ನೋಡಿ ನೆಕ್ ವಿಡ್ತ್ 4.5 ಇಂಚ್ ಇದೆ ಈಗ ನಾವು ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬೋಟ್ ನೆಕ್ ಗೆಲ್ಲ ನಾವು ನೆಕ್ ಲೆಂತ್ 3-3.5 ಇಂಚ್ ಅನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ 3.5 ಇಂಚ್ ಗೆ ಮಾರ್ಕ್ ಮಾಡ್ಕೊಳ್ತೀನಿ 3.5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಲೈನ್ ಅನ್ನು ಹಾಕೊಳ್ಳೋಣ ಈ ತರ ಸ್ಟ್ರೈಟ್ ಲೈನ್ ಹಾಕೊಂಡು ಇಲ್ಲಿ 4.5 ಇಂಚ್ ಇದೆ ಇಲ್ಲೂ ಸಹ 4.5 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೊಂದು ಬಾಕ್ಸ್ ತರ ಲೈನ್ ಹಾಕೊಳ್ಳಬೇಕು ಈ ತರ ನಾವು ಒಂದು ಬಾಕ್ಸ್ ಅನ್ನು ಡ್ರಾ ಮಾಡ್ಕೊಳ್ಳಬೇಕು ಈ ತರ ಬಾಕ್ಸ್ ಡ್ರಾ ಮಾಡ್ಕೊಂಡು ಈ ತರ ಬೋಟ್ ನೆಕ್ ಶೇಪ್ ಅನ್ನು ನಾವು ಡ್ರಾ ಮಾಡ್ಕೊಳ್ಳೋಣ ನೋಡಿ ಈ ತರ ಶೇಪ್ ಅನ್ನು ಡ್ರಾ ಮಾಡ್ಕೊಂಡು ಈಗ ನಾವು ಆರ್ಮೋಲ್ ಕಡೆಗೆ 1/2 ಇಂಚ್ ಈ ತರ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಕ್ರಾಸ್ ಆಗಿ ಒಂದು ಲೈನ್ ಹಾಕೊಳ್ಳಬೇಕು ನಾರ್ಮಲ್ ಬ್ಲೌಸ್ ಗೆಲ್ಲ ನಾವು ನೆಕ್ ಕಡೆಗೆ ಈ ತರ ನಾವು 1/2 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀವಿ ಆದ್ರೆ ಬೋಟ್ ನೆಕ್ ಬ್ಲೌಸ್ ಗೆಲ್ಲ ನಾವು ಆರ್ಮೋಲ್ ಕಡೆಗೆ 1/2 ಇಂಚ್ ಇಲ್ಲ 1/2 ಇಂಚ್ ಡೌನ್ ಮಾಡ್ಕೊಂಡು ಈ ತರ ಕ್ರಾಸ್ ಆಗಿ ನಾವು ಒಂದು ಲೈನ್ ಅನ್ನು ಹಾಕೊಂಡ್ರೇನೆ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ಈಗ ನಾವು ಶೋಲ್ಡರ್ ಜಾಯಿಂಟ್ ಗೋಸ್ಕರ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ 1/2 ಇಂಚ್ ಮಾರ್ಕ್ ಮಾಡ್ಕೊಂಡು ಈಗ ನಾವು ಆರ್ಮೋಲ್ ಲೂಸ್ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಲೂಸ್ ನಮ್ಮ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಗ ನಾವು ಆರ್ಮೋಲ್ ಲೂಸ್ ಚೆಕ್ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಮಗೆ 8 ಇಂಚ್ ಬಂತು 8 ಇಂಚು ಇಲ್ಲಿಂದ ಇಲ್ಲಿಗೆ ನಮಗೆ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಟೇಪನ್ನು ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ನಾವು ತಿರುಗಿಸ್ಕೊಳ್ತಾ ನೋಡ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ನಮಗೆ 8 ಇಂಚು ಆರ್ಮೋಲ್ ಲೂಸ್ ಅನ್ನೋದು ಬರ್ತಾ ಇದೆ ಫ್ರೆಂಡ್ಸ್ ಕರೆಕ್ಟಾಗಿ ನಿಮ್ಗೆ ಏನಾದರೂ ಆರ್ಮೋಲ್ ಲೂಸು ಚೆಸ್ಟ್ ಲೂಸ್ಗೆ ಮ್ಯಾಚ್ ಆಗಿಲ್ಲ ಅಂದರೆ ನೀವು ಇಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಟೇಪನ್ನು ಸೊಂಟದಳತೆವರೆಗೂ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತ್ 4.5 ಇಂಚ್ಗೆ ಇಟ್ಕೊಳ್ಳಿ 4.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ ಈ ಥರ ಲೈನ್ ಹಾಕ್ಕೊಂಡು ಡಾಟ್ನ ಬಿಡ್ತು ನೋಡಿ ನಾವಿಲ್ಲಿ 1 ಇಂಚನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಕಡೆ 1/2 ಇಂಚು ಈ ಕಡೆ 1/2 ಇಂಚ್ಗೆ ನಾವು ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ಈಗ ನಾವು ಸೈಡ್ ಜಾಯಿಂಟ್ ಕಡೆ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ಸಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಳ್ಬೇಕು ನೋಡಿ ಇದಿಷ್ಟು ಬ್ಯಾಕ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೆಕ್ ಪಾರ್ಟನ್ನು ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ ಫ್ರೆಂಡ್ಸ್ ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ ಈ ಬ್ಲೌಸ್ಗೆ ನಾನು ಯಾವುದೇ ಥರ ಬ್ಯಾಕಲ್ಲಿ ನೆಕ್ ಶೇಪನ್ನು ಡ್ರಾ ಮಾಡ್ಕೊಂಡಿಲ್ಲ ಇದು ಫ್ರಂಟಲ್ಲಿ ಉಕ್ಸ್ ಬರುತ್ತೆ ಬ್ಯಾಕಲ್ಲಿ ಕ್ಲೋಸೇ ಬರುತ್ತೆ ಫ್ರೆಂಡ್ಸ್ ಬೋಟ್ ನೆಕ್ ಮಾತ್ರ ಹೇಳಿದ್ದಾರೆ ನನಗೆ ಅದಕ್ಕೋಸ್ಕರ ನಾನು ಬೋಟ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಡಿಸೈನು ಸಹ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿಕೊಂಡು ಡಾಟ್ಸ್ ಹತ್ರ ಒಂದು ನ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚು ಅದೇ ಥರ ಇಲ್ಲಿ ನಾವು ನೆಕ್ ವಿಡ್ತನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲೂ ಸಹ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯಿತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ನಾವು ಈ ಥರ 2 ಲೇಯರಲ್ಲಿ ಫ್ಯಾಬ್ರಿಕನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಓಪನ್ನು ನಾವು ಡೀಪ್ ನೆಕ್ಕನ್ನು ಕೊಡ್ತಾ ಇರೋದ್ರಿಂದ ಉಕ್ಸ್ ಪಟ್ಟಿ ಕಾಜ ಪಟ್ಟಿಗೋಸ್ಕರ ನಾವು 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಉಕ್ಸ್ ಪಟ್ಟಿ ಕಾಜ ಪಟ್ಟಿಗೋಸ್ಕರ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟ್ನ ತಗೊಳ್ಳೋಣ ಬ್ಯಾಕ್ ಪಾರ್ಟ್ನ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡ್ಕೊಳ್ಳೋಣ
ನೋಡಿ ಉಕ್ಸ್ಪಟ್ಟಿ ಕಾಜಪಟ್ಟಿ ಮಾರ್ಕ್ನ ಬಿಟ್ಟು ನೀವು ಇಟ್ಕೊಳ್ಬೇಕಾಗುತ್ತೆ. ಈ ಥರ ಇಟ್ಕೊಂಡು ನೋಡಿ ನೆಕ್ ಬಿಡ್ತು ಇಲ್ಲಿಗಿದೆ, ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಶೋಲ್ಡರ್ನ ಬಿಡ್ತು ಇಲ್ಲಿಗಿದೆ, ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮೋಲ್ ಹತ್ರ ಎಲ್ ಶೇಪಲ್ಲಿ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಫ್ರಂಟ್ ಪಾರ್ಟಲ್ಲೂ ಸಹ ಅದೇ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿಂದ 7 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಲೈನನ್ನು ಹಾಕ್ಕೊಳ್ಳಿ. ನೋಡಿ ಈ ಥರ ಎಲ್ ಶೇಪಲ್ಲಿ ಮಾರ್ಕ್ ಮಾಡಿಕೊಂಡು ಬೋಟ್ ನೆಕ್ಕು ಯಾವುದೇ ಸೈಜ್ ಬ್ಲೌಸ್ಗಾದರೂ ಸಹ ನಾವು ಆರ್ಮೋಲ್ ಹತ್ರ ನೋಡಿ ಈ ಮಾರ್ಕಿಂದ 1 ಇಂಚ್ ಒಳಗಡೆಗೆ ತೊಗೊಳ್ಬೇಕು. 1 ಇಂಚ್ ಒಳಗಡೆಗೆ ತೊಗೊಂಡು ಇದಕ್ಕೆ ಲೈನ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ಯಾವುದೇ ಥರ ಚೇಂಜಸ್ ಆಗೋದಿಲ್ಲ ಫ್ರೆಂಡ್ಸ್, ಇಲ್ಲಿ ಮಾತ್ರ ನಾವು ಒಳಗಡೆಗೆ 1 ಇಂಚನ್ನು ತೊಗೊಳ್ಬೇಕು. ಈ ಥರ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಲೈನನ್ನು ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ನಾರ್ಮಲ್ ಬ್ಲೌಸ್ಗಾದರೆ ಬ್ಯಾಕ್ ಶೇಪಿಂದ 1/2 ಇಂಚ್ ಒಳಗಡೆಗೆ ತಗೊಳ್ತೀವಿ, ಆದರೆ ಬೋಟ್ ನೆಕ್ ಬ್ಲೌಸ್ಗೆಲ್ಲಾನು ಇಲ್ಲಿ 1 ಇಂಚ್ ಒಳಗಡೆಗೆ ತಗೊಂಡಿದ್ದೀವಲ್ಲ, ಇಲ್ಲಿಂದ ನಾವು 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಲೂಸು 9.5 ಇಂಚು 9.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಚೆಸ್ಟ್ ಲೂಸ್ ಎಲ್ಲಿಗಿದೆ ಅಲ್ಲಿಗೆ ಈ ಥರ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಆರ್ಮೋಲಲ್ಲಿ ಫ್ರಂಟ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತು ಇಲ್ಲಿಗಿದೆ. ಈಗ ನಾವು ಕಸ್ಟಮರು ಇನ್ನೊಂದು ಅಳತೆ ಬ್ಲೌಸನ್ನು ಕೊಟ್ಟಿದ್ದಾರೆ, ಅದರ ಪ್ರಕಾರ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಫ್ರಂಟ್ ಡೀಪ್ ನೆಕ್ಕು ಬ್ಯಾಕ್ ಬೋಟ್ ನೆಕ್ ಬಂದಾಗ ಕಂಪ್ಲೀಟ್ಲಿ ನಮಗೆ ಡಿಫ್ರೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಕಟ್ಟಿಂಗು ಫ್ರಂಟ್ ಪಾರ್ಟಲ್ಲೇ ಬೇರೆ ಥರ ಇರುತ್ತೆ, ಬ್ಯಾಕ್ ಪಾರ್ಟಲ್ಲೇ ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರ ನೋಡಿ ನನಗೆ ಅಳತೆ ಬ್ಲೌಸನ್ನು ಬೇರೆದು ಕೊಟ್ಟಿದ್ದಾರೆ ಫ್ರಂಟ್ ಪಾರ್ಟ್ಗೋಸ್ಕರ. ಇದರಲ್ಲಿ ನಾವು ಫ್ರಂಟ್ ಪಾರ್ಟ್ ಅಳತೆಯನ್ನು ತಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಶೋಲ್ಡರ್ ಜಾಯಿಂಟಿಂದ ಟೇಪನ್ನು ಈ ಥರ ಇಟ್ಕೊಂಡು ಮೇಯ್ನ್ ಡಾಟ್ಸ್ ಎಲ್ಲಿಗಿದೆ ಅಲ್ಲಿಗೆ ನಾವು ನೋಡ್ಕೊಳ್ಬೇಕು ಫ್ರಂಟ್ ಪಾರ್ಟ್ನ ಲೆಂತು. ನೋಡಿ ಈ ಬ್ಲೌಸಲ್ಲಿ 13 ಇಂಚು ಫ್ರಂಟ್ ಪಾರ್ಟ್ನ ಲೆಂತ್ ಇದೆ. ನೋಡಿ ಇಲ್ಲಿಂದ ಟೇಪನ್ನು ಈ ಥರ ಇಟ್ಕೊಂಡು 13 ಇಂಚ್ಗೆ ಮಾರ್ಜಿನ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡಿಕೊಂಡು 14 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳೋಣ. ಈ ಥರ ಲೈನ್ ಹಾಕ್ಕೊಂಡು ಈಗ ನೆಕ್ ಲೆಂತ್ ನೋಡ್ಕೊಳ್ಳೋಣ. ಅಳತೆ ಬ್ಲೌಸನ್ನು ತೊಗೊಂಡು ನೆಕ್ ಲೆಂತ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ನೋಡಿ ನೆಕ್ ಲೆಂತು ಈ ಬ್ಲೌಸಲ್ಲಿ 7 ಇಂಚ್ವರೆಗೂ ಇದೆ, ಅಳತೆ ಬ್ಲೌಸಲ್ಲಿ 7 ಇಂಚ್ ಇದೆ ಅಲ್ಲ ಫ್ರೆಂಡ್ಸ್. 7 ಇಂಚನ್ನ ನಾವಿಲ್ಲಿ ಯಾವುದೇ ಕಾರಣಕ್ಕೂ ಮಾರ್ಕ್ ಮಾಡ್ಕೊಳ್ಬಾರ್ದು. ಯಾಕೆ ಅಂದರೆ ನೆಕ್ ವಿಡ್ತ್ ಜಾಸ್ತಿ ಇರೋದ್ರಿಂದ ನಾವು ನೆಕ್ ಲೆಂತನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ಬ್ಲೌಸ್ಗೆ ನಾವು 7 ಇಂಚ್ ನೆಕ್ ವಿಡ್ತಿದೆ ಅಂದರೆ ಅದರಲ್ಲಿ 1 ಇಂಚನ್ನು ನಾವು ಕಡಿಮೆ ಮಾಡಿಕೊಂಡು 6 ಇಂಚನ್ನು ಇಟ್ಕೊಳ್ಬೇಕು. ನಾನಿಲ್ಲಿ 6 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಬ್ಯಾಕ್ ಪಾರ್ಟಲ್ಲಿ ಬೋಟ್ ನೆಕ್ ಬಂದು ಫ್ರಂಟ್ ಪಾರ್ಟಲ್ಲಿ ಡೀಪ್ ನೆಕ್ ಬಂದಾಗ ಇಲ್ಲಿ ನಮಗೆ ನೆಕ್ ವಿಡ್ತ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ನಾರ್ಮಲ್ ಬ್ಲೌಸಲ್ಲಿ ನೆಕ್ ಲೆಂತ್ ಎಷ್ಟಿರುತ್ತೆ ನೋಡಿಕೊಂಡು ಅದರಲ್ಲಿ 1 ಇಂಚನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ಅಂದರೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ 6 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ ಬಾಕ್ಸ್ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಇಲ್ಲಿಂದ ನಾವು ಕಾರ್ನರಲ್ಲಿ ನಾರ್ಮಲ್ ಬ್ಲೌಸ್ಗಾದರೆ 1 ಇಂಚನ್ನು ಮಾರ್ಕ್ ಮಾಡಿಕೊಂಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ತೀವಿ. ಆದರೆ ಈ ಬ್ಲೌಸ್ಗೆ ನಾವು 2 ಇಂಚನ್ನು ಇಟ್ಕೊಳ್ಬೇಕು. 2 ಇಂಚ್ ಯಾಕೆ ಅಂದರೆ ನೆಕ್ ವಿಡ್ತ್ ಜಾಸ್ತಿ ಬಂದಿರೋದ್ರಿಂದ ಇಲ್ಲಿ ನಾವು 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕರ್ವ್ ಸ್ಕೇಲನ್ನು ಇಟ್ಕೊಂಡು ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಈಗ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ಗೋಸ್ಕರ ನೆಕ್ ವಿಡ್ತ್ ನಮಗೆ ಕಡಿಮೆ ಆಗಿರೋದ್ರಿಂದ ಯಾವುದೇ ಥರ ಅಳತೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡಿ ಇಲ್ಲಿಂದ ಮೇಲಿಕ್ಕೆ ನೀವು 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ಉಕ್ಸ್ಪಟ್ಟಿ ಕಾಜಪಟ್ಟಿನ ಲೆಂತು ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇಲ್ಲಿಂದ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಬೇಕು. ಡಾಟ್ಸ್ ಯಾವುದೇ ಥರ ಚೇಂಜಸ್ ಆಗೋದಿಲ್ಲ ಫ್ರೆಂಡ್ಸ್. ನಾರ್ಮಲ್ ಬ್ಲೌಸಲ್ಲಿ ನಾವು ಯಾವ ಥರ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ತೀವಿ ಅದೇ ಥರ ನಾವು ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನಾವು ಮೇಯ್ನ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಮೇಯ್ನ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಾವು ಚೆಸ್ಟ್ ಲೂಸ್ ಬೇಸ್ ಮೇಲೇ ನಾವು ಮೇಯ್ನ್ ಡಾಟ್ಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಆವಾಗ ಮಾತ್ರನೇ ನಮಗೆ ಫ್ರಂಟ್ ಪಾರ್ಟಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಬರದೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇದು 37 ಎದೆ ಸುತ್ತಳತೆ ಆಗಿರೋದ್ರಿಂದ ಮೇಯ್ನ್ ಡಾಟ್ಸ್ನ ಬಿಡ್ತು ನಾವು 2.5 ಇಂಚನ್ನು ಇಟ್ಕೊಳ್ಬೇಕು. 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರಲ್ಲಿ ಮಧ್ಯಕ್ಕೆ ನಾವು 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮೇಲಕ್ಕೆ
ಡಾಟ್ನ ಲೆಂತು 2.5 ಇಂಚ್ ಇಟ್ಕೊಳ್ಬೇಕು. 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅಷ್ಟನ್ನೇ ಇಲ್ಲೂ ಸಹ ನೀವು ಮಾರ್ಕ್ ಮಾಡಿಕೊಂಡು ಈ ಡಾಟ್ಸ್ಗೆ ಲೈನ್ಸನ್ನು ಹಾಕ್ಕೊಳ್ಳಿ. ಮೇನ್ ಡಾಟ್ಸ್ ಮಾರ್ಕ್ ಮಾಡ್ಕೊಂಡಾಯ್ತು. ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1/2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀರಿ ಅಂದರೆ ನಿಮಗೆ ಉಕ್ಸ್ಪಟ್ಟಿ ಕಡೆ ಡಾಟ್ಸು ಸಹ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿ ನನಗೆ 6 ಇಂಚ್ವರೆಗೂ ಇದೆ, ಅದರಲ್ಲಿ ಅರ್ಧ ಅಂದರೆ 3 ಇಂಚು. 3 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ತೀನಿ. ಈ ಥರ ಲೈನ್ ಹಾಕ್ಕೊಂಡು ಡಾಟ್ನ ಬಿಡ್ತು 2.5 ಇಂಚನ್ನು ಇಟ್ಕೊಳ್ಬೇಕು. 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಈ ಥರ ಜಾಯಿಂಟ್ ಮಾಡ್ಕೊಳ್ಳಿ. ಉಕ್ಸ್ಪಟ್ಟಿ ಕಡೆ ಡಾಟ್ಸು ಮಾರ್ಕ್ ಮಾಡಿಕೊಂಡಾಯಿತು. ಈಗ ನಾವು ಆರ್ಮೋಲ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಫ್ರಂಟಲ್ಲಿ ನಾವು ಈ ಥರ ಶೇಪನ್ನು ತೆಗೆದಿರೋದ್ರಿಂದ ನೋಡಿ 2 ಡಾಟ್ಸು ಏನಿದೆ ಇದರ ಮಿಡಿಲಲ್ಲಿ ನೋಡಿ ಈ ಥರ ಟ್ರಯಂಗಲ್ ಶೇಪ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಲೈನನ್ನು ಹಾಕ್ಕೊಳ್ಳಿ. ಈ ಥರ ಲೈನನ್ನು ಹಾಕ್ಕೊಂಡು ಡಾಟ್ನ ಬಿಡ್ತು ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಂಡಾಗ ನೋಡಿ ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ಅಷ್ಟೇ ಬಿಡ್ತು. ಈ ಡಾಟ್ಗೂ ಇರೋ ಥರ ನೀವು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈಗ ನಾವು ಸೈಡ್ ಜಾಯಿಂಟ್ ಕಡೆ 1 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. 1 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ಸಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಸೊಂಟದಳತೆನ ಮಾರ್ಕ್ ಮಾಡ್ಕೊಳ್ಳೋಣ. ಸೊಂಟದಳತೆ ಬ್ಯಾಕ್ ಪಾರ್ಟಲ್ಲಿ ನಮಗೆ 7.5 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಬಂತು, ಅಷ್ಟೇ ನಾವು ಫ್ರಂಟ್ ಪಾರ್ಟಲ್ಲೂ ಬರೋ ಥರ ಇಟ್ಕೊಳ್ಬೇಕು. ಅದಕ್ಕೋಸ್ಕರ ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ನಮಗೆ 3 ಇಂಚ್ ಇದೆ. ಈ 3 ಇಂಚನ್ನು ಬಿಟ್ಟು ಇಲ್ಲಿಂದ ನಾವು 7.5 ಇಂಚ್ಗಿಂತ 1 ಪಾಯಿಂಟ್ ಜಾಸ್ತಿ ಬಂತು ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಮಾರ್ಜಿನ್ಗೋಸ್ಕರ 2 ಇಂಚ್ ಎಕ್ಸ್ಟ್ರಾನ ಇಟ್ಕೊಂಡು ಸೊಂಟದಳತೆ ಚೆಸ್ಟ್ ಲೂಸ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು. ಈಗ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಈಗ ಶೋಲ್ಡರ್ ಹತ್ರ ಆರ್ಮೋಲ್ ಕಡೆಗೆ ನಾವು 1/2 ಇಂಚನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀವಿ ಬ್ಯಾಕ್ ಪಾರ್ಟಲ್ಲಿ. ಅದೇ ಥರ ಇಲ್ಲೂ ಸಹ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ನೆಕ್ನ ನಾನು ಈಗ ಕಟ್ ಮಾಡ್ಕೊಳ್ತಾ ಇಲ್ಲ, ಅದಕ್ಕೋಸ್ಕರ ಇಲ್ಲೊಂದು ನ್ಯಾಚನ್ನು ಹಾಕ್ಕೊಳ್ತೀನಿ. ಬಿಡುತ್ತೆ ಎಲ್ಲಿಗಿದೆ ಅಲ್ಲಿಗೆ ಈ ಥರ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಡಾಟ್ಸ್ ಹತ್ರನೂ ಸಹ ನ್ಯಾಚ್ ಹಾಕ್ಕೊಳ್ಳಿ. ಫ್ರಂಟ್ ಪಾರ್ಟ್ ಆಯ್ತಲ್ಲ, ಈಗ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಶೇಪ್ ಬೆಲ್ಟ್ಗೆ ನನಗೆ ಇಲ್ಲಿ ಪೀಸ್ ಉಳಿದಿದೆ, ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ನಾವು 2 ಲೇಯರಲ್ಲಿ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಎಡ್ಜಸ್ ಸಮಾನವಾಗಿರೋ ಥರ ನಾವು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಇಲ್ಲೊಂದು ಲೈನನ್ನು ಹಾಕ್ಕೊಳ್ಳಿ. ನೋಡಿ ಸ್ಟ್ರೈಟಾಗಿ ಇಲ್ಲೊಂದು ಲೈನನ್ನು ಹಾಕ್ಕೊಳ್ಬೇಕು. ಈಗ ನಾವು ಶೇಪ್ ಬೆಲ್ಟ್ನ ಬಿಡ್ತು ಲೆಂತು ನೋಡ್ಕೊಳ್ಳೋಣ. ಶೇಪ್ ಬೆಲ್ಟ್ನ ಬಿಡ್ತು ಲೆಂತು ಯಾವ ಥರ ನೋಡ್ಕೊಳ್ಳೋದು ಅಂದರೆ ಬ್ಯಾಕ್ ಪಾರ್ಟ್ ಲೈನಿಂಗು ಫ್ರಂಟ್ ಪಾರ್ಟ್ ಲೈನಿಂಗನ್ನು ತಗೊಳ್ಳಿ. ಮೊದಲಿಗೆ ಬ್ಯಾಕ್ ಪಾರ್ಟ್ ಲೈನಿಂಗನ್ನು ಹಾಕ್ಕೊಳ್ಳಿ, ಅದ್ರ ಮೇಲೆ ನಾವು ಫ್ರಂಟ್ ಪಾರ್ಟ್ ಲೈನಿಂಗನ್ನು ಹಾಕ್ಕೊಳ್ಬೇಕು. ಆರ್ಮೋಲ್ ಎರಡೂ ಕರೆಕ್ಟಾಗಿ ನಮಗೆ ಇರೋ ಥರ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ನೋಡಿ ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟ್ ಲೆಂತು ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ನೋಡಿ ಈ ಕಡೆ ಉಕ್ಸ್ಪಟ್ಟಿ ಕಡೆಗೆ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ಮೊದಲಿಗೆ. ನೋಡಿ ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಇದೆ. ಬ್ಯಾಕ್ ಪಾರ್ಟಲ್ಲಿ ಮಾರ್ಜಿನು ಸೇರಿಸ್ಕೊಂಡು ನಾವು ತಗೊಂಡಿದ್ದೀವಿ. ಸೈಡ್ ಜಾಯಿಂಟ್ ಕಡೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಈ ಕಡೆ ನಮಗೆ 2.5 ಇಂಚ್ ಇದೆ. ಈಗ ಇಲ್ಲಿ ಡಾಟ್ಸ್ ಹತ್ರನೂ ಸಹ ನೋಡ್ಕೊಳ್ಬೇಕು. ಇಲ್ಲಿ 2 ಇಂಚ್ ಇದೆ ಫ್ರೆಂಡ್ಸ್. ಇದಿಷ್ಟು ಅಳತೆ ತಗೊಂಡಿದ್ದೀವಲ್ಲ, ಇದ್ರ ಬೇಸ್ ಮೇಲೆ ನಾವೀಗ ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಈ ಥರ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಈ ಥರ ಲೈನನ್ನು ಹಾಕ್ಕೊಂಡು ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ 3.5 ಇಂಚು, ಅದಕ್ಕೆ 1/2 ಇಂಚನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾವು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ 1/2 ಇಂಚ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಸೈಡ್ ಜಾಯಿಂಟ್ ಕಡೆ 2.5 ಇಂಚು 2.5 ಇಂಚ್ಗೆ ಆಫ್ ಮಾಡಿಕೊಂಡು 3.5 ಇಂಚನ್ನು ಇಟ್ಕೊಳ್ಬೇಕು. ಈಗ ಬ್ಯಾಕ್ ಪಾರ್ಟನ್ನು ತೊಗೊಂಡು ಶೇಪ್ ಬೆಲ್ಟ್ನ ಬಿಡ್ತು ಬ್ಯಾಕ್ ಪಾರ್ಟ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಪಾರ್ಟನ್ನು ತೊಗೊಳ್ಬೇಕು. ಫ್ರಂಟ್ ಪಾರ್ಟ್ನ ತೊಗೊಂಡು ನೋಡಿ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಡಾಟ್ಸ್ ಎಲ್ಲಿಗಿದೆ ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು 2 ಇಂಚ್ಗೆ ನಾವು 1/2 ಇಂಚನ್ನು ಆ್ಯಡ್ ಮಾಡಿಕೊಂಡು 2.5 ಇಂಚ್ ಇಟ್ಕೊಳ್ಬೇಕು. 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಈ 3 ಮಾರ್ಕನ್ನು ಜಾಯಿಂಟ್ ಮಾಡಿಕೊಳ್ಬೇಕು. ನೋಡಿ ನಮಗೀಗ ಶೇಪ್ ಬೆಲ್ಟು ಸಹ ರೆಡಿ ಆಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ.
ನೋಡಿ ನಾನು ಶೇಪ್ ಬೆಲ್ಟ್ ಸಹ ಕಟ್ ಮಾಡ್ಕೊಂಡಾಯ್ತು ನಿಮಗೆ ಫ್ಯಾಬ್ರಿಕ್ ಉಳಿದಿದೆ ಅಂದ್ರೆ ಇದೆ ತರದ ಇನ್ನು ಒಂದು ಎರಡು ಪೀಸ್ ಅನ್ನು ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಶೇಪ್ ಬೆಲ್ಟ್ ಆಯ್ತು ಫ್ರಂಟ್ ಪಾರ್ಟ್ ಆಯ್ತು ಬ್ಯಾಕ್ ಪಾರ್ಟ್ ಆಯ್ತು ಸ್ಲೀವ್ಸ್ ಸಹ ನಾವು ಕಟ್ ಮಾಡ್ಕೊಂಡಾಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಕ್ ಪಾರ್ಟಲ್ಲಿ ಬೋಟ್ ನೆಕ್ ಬರೋ ಥರ ಫ್ರಂಟ್ ಪಾರ್ಟಲ್ಲಿ ಡೀಪ್ ನೆಕ್ ಬರೋ ಥರ ಬ್ಲೌಸ್ ಕಟ್ಟಿಂಗನ್ನು ನಾನು ಹೇಳ್ಕೊಟ್ಟಿದ್ದೀನಿ ಈ ಥರ ನಮಗೆ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟ್ ಡೀಪ್ ನೆಕ್ ಬಂದಾಗ ಕೆಲವೊಂದು ಟಿಪ್ಸನ್ನು ನಾವು ಯೂಸ್ ಮಾಡಬೇಕು ಇಲ್ಲಾಂದರೆ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಹಾಳಾಗುತ್ತೆ ಫ್ರೆಂಡ್ಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಬ್ಲೌಸ್ ಕಟ್ಟಿಂಗನ್ನು ಮಾಡ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಬಿಗಿನರ್ಸ್ಗೂ ಅರ್ಥ ಆಗೋ ರೀತಿಯಲ್ಲಿ ನಾನು ಈ ಬ್ಲೌಸ್ನ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್